ಕರ್ನಾಟಕ ರಾಜ್ಯದ ಘನವೆತ್ತ ಸಿದ್ದರಾಮಯ್ಯ ಸ್ವಾಮಿಗೆ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಬೇಕು. ಅದೇ ತೆರನಾಗಿ ಉಪ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಏನದ ಈ ಒಂದು ಮನವಿಯನ್ನು ತಮ್ಮ ಮುಖಾಂತರ ಸಲ್ಲಿಸಬೇಕೆಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ವಿಜಯಪುರ ಜಿಲ್ಲೆಯ ಹೆಸರು ನಾಮಕರಣ ನಿಷೇಧಿಸುವ ಕುರಿತು ಏನೇ ನಿಷೇಧಿಸಿದಂತಂದ್ರೆ ಬದಲಾವಣೆ ಮಾಡಲಾರದಂತ ಒಂದು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಏನಾದರೂ ಅಭಿಪ್ರಾಯ ಕೇಳಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲ ಬಿಜಾಪುರ ಜಿಲ್ಲೆಯ ಜನರಿಗೆ ಏನು ಬಸವನಾಡು ಇಲ್ಲವ ಬಸವಪುರ ಜಿಲ್ಲೆ ಅಂತ ಏಕೆಂದ್ರೆ ಏನಾದರೂ ಮಾಡ್ಲಿಕ್ಕೆ ಏನಾದರೂ ಒಂದು ಬೇಡಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಕೇಳಿದ್ದಾರೆ. ಅದೇ ತರನಾಗಿ ಈಗ ನಮ್ಮ ಒಂದು ಸಂಘಟನೆಯ ವಿಚಾರವಾಗಿ ನಮ್ಮ ಸಂಘಟನೆಯ ಅಭಿಪ್ರಾಯ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಈ ಮೇಲ್ಕಾಣಿಸಿದ ವಿಷಯ ಕುರಿತು ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಆದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ವಿಜಯಪುರ ಜಿಲ್ಲೆಯು ಸುಮಾರು ವರ್ಷಗಳಿಂದ ವಿಜಯಪುರ ಅಂತ ಹೆಸರಿನಿಂದ ಚಿರಪರಿಚಯ ಇರುತ್ತದೆ ಮತ್ತು ವಿಜಯಪುರವು ತಮ್ಮ ಎಲ್ಲ ಐತಿಹಾಸಿಕ ಸ್ಮಾರಕಗಳು ಮತ್ತು ಶಾಲೆಗಳು ಹಾಗೂ ಕಚೇರಿಗಳು ಮೊದಲು ಬಿಜಾಪುರ ಅಂತ ಇತ್ತು. ಇದನ್ನು ವಿಜಯಪುರ ಅಂತ ನಮೂದು ಮಾಡಿದ್ದೀರಿ. ಆದರೂ ಕೂಡ ಇನ್ನೂ ಕೆಲವು ದಾಖಲಾತಿಗಳಲ್ಲಿ ಬಿಜಾಪುರ ಅಂತ ನಮೂದು ಆಗಿರ್ತದೆ. ಆದರೂ ಕೂಡ ವಿಜಯಪುರದಿಂದ ವಿಜಯಪುರ ಅಂತ ತಿದ್ದುಪಡಿ ಮಾಡಿದ್ದೀರಿ. ಈ ಮತ್ತು ಈಗ ಎಲ್ಲ ಜನರು ವಿಜಯಪುರ ಅಂತ ಸ್ವೀಕರಿಸಿ ಮುಂದುವರೆದಿದ್ದಾರೆ. ಆದರೆ ಈಗ ನೀವು ಮತ್ತೊಮ್ಮೆ ನಾಮಕರಣ ಮಾಡಿದರೆ ಎಲ್ಲ ಜನರಿಗೆ ತುಂಬ ಕಷ್ಟವಾಗುತ್ತದೆ. ತಾವು ಇದನ್ನು ಮರು ನಾಮಕರಣ ಮಾಡಿ ಬಸವ ಜಿಲ್ಲೆ ಅಥವಾ ಬಸವನಾಡು ಅಂತ ತಿದ್ದುಪಡಿ ಮಾಡಬಾರದೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ವಿಜಯಪುರ ಜಿಲ್ಲೆ ನಾಮಕರಣ ಮಾಡಿದರೆ ಎಲ್ಲರೂ ತಮ್ಮ ಉತ್ತಾರೆಯಲ್ಲಿ ತಮ್ಮ ಶಾಲಾ ದಾಖಲೆಯಲ್ಲಿ ತಮ್ಮ ಆಧಾರ್ ಕಾರ್ಡ್ನಲ್ಲಿ ತಮ್ಮ ಆಹಾರ ಪಡಿತರ ಚೀಟಿಯಲ್ಲಿ ಚುನಾವಣೆ ಚೀಟಿಯಲ್ಲಿ ತಮ್ಮ ಲೈಸೆನ್ಸ್ನಲ್ಲಿ ಮತ್ತು ತಮ್ಮ ಇನ್ನಿತರ ಯಾವುದೇ ದಾಖಲಾತಿಯನ್ನು ಕೂಡ ಬದಲಾವಣೆ ಮಾಡಬೇಕಾಗುತ್ತದೆ. ಮತ್ತು ಸಾಮಾನ್ಯ ಜನರು ಎಲ್ಲರೂ ಕೂಡ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಇದರ ಖರ್ಚು ವೆಚ್ಚವನ್ನು ಯಾರು ಕೊಡುವರು? ಸರ್ಕಾರಕ್ಕೆ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಎಲ್ಲ ಜನರಿಗೆ ಮತ್ತು ಸರ್ಕಾರಕ್ಕೂ ಕೂಡ ಹಾನಿಯಾಗುತ್ತದೆ. ಆದ್ದರಿಂದ ತಾವು ವಿಜಯಪುರ ಜಿಲ್ಲೆಯ ಮರುನಾಮಕರಣವನ್ನು ಮಾಡದೆ ವಿಜಯಪುರ ಜಿಲ್ಲೆಯ ಸಮಸ್ತ ಜನರಿಗೆ ಹಾಗೂ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ ಸಂಘ. ಕಿಸಾನ್ ರೈತ ಸಂಘಟನೆ ಕಡೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್ ಮತ್ತು ಇಸೋಫ್ ಜಮಾದಾರ್ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಸಂಘಟನೆದವರು ಹಲವಾರು ಪದಾಧಿಕಾರಿಗಳು ಸೇರಿ ನಾವು ಮಳೆ ಇಲ್ಲ, ಗಾಳಿ ಇಲ್ಲ, ರೈತರಿಗೆ ತುಂಬ ಕಷ್ಟ ಐತಿ, ಕೂಲಿ ಕಾರ್ಮಿಕರು ತುಂಬ ಕಷ್ಟ ಐತಿ ಅದಕ್ಕೆ ನಾವು ಮನವಿ ಕೊಡ್ಲಾಕ್ ಬಂದಿದ್ದೀವಿ. ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನು ಹೇಳೋದು ವಿಷಯ ಐತಿ ಅಂದರೆ ಬರೇ ಬರಗಾಲ ಘೋಷಣೆ ಮಾಡೋದ್ರಿಂದ ಅದರ ಪರಿಹಾರ ಕೊಡಬೇಕು. ಬರಗಾಲ ಬರೀ ಘೋಷಣೆ ಆಗೇ ಐತಿ ಅದಕ್ಕೆ ಇದು ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಅದರದಿಂದ ರೈತರಿಗೀಗ ತುಂಬ ರೈತರು ಸಾಯ್ತಾ ಇದ್ದಾರೆ. ಇವೆಲ್ಲ ಸರಿಯಾಗಿ ಟೈಮ್ ಮೇಲೆ ಕರೆಂಟ್ ಕೊಡ್ತಾ ಇಲ್ಲ. ಲೋಡ್ ಸೆಟ್ಟಿಂಗ್ ಮಾಡ್ಕೇಸಿ ಮೊದಲೇ ಕರೆಂಟದ ಭಾರಿ ರೈತರಿಗೆ ತುಂಬ ಈಗ ಕಷ್ಟ ಐತಿ. ಕರೆಂಟ್ದಿಂದ ಚಾನಲ್ಗೆ ನೀರು ಬರ್ತಾ ಇಲ್ಲ ಮತ್ತು ಬಿತ್ತಿದ ಬೆಳೆಗಳೆಲ್ಲ ಒಣಗೋಗ್ಯಾವ. ಅದಕ್ಕೆ ಬೆಂಬಲ ಬೆಲೆ ಕೊಡಬೇಕದ್ಕೇಸಿ ನಮ್ಮ ಸರ್ಕಾರ ಕಡೆಯಿಂದ ಆಗ್ರಹ ಮಾಡಿದ್ದೀವಿ. ಈಗ ಅದು ಆಗಬೇಕು. ನಮ್ಮ ಸಂಘಟನೆ ವತಿಯಿಂದ ಹಲವಾರು ಬಾರಿ ರೋಡ್ ಸ್ಟ್ರೈಕ್ ಮಾಡಿ ಎಲ್ಲ ತಾಲೂಕಾಗಳಾಗಲಿ ಎಲ್ಲ ಜಿಲ್ಲೆಗಳಾಗಲಿ ನಾವು ಎಲ್ಲರೂ ಸೇರಿ ಇವತ್ತು ಬರಗಾಲ ಘೋಷಣೆ ಮಾಡ್ಯಾರ ಸಿದ್ದರಾಮಯ್ಯ ಸರ್ಕಾರ. ಅವೆಲ್ಲ ನಮ್ಮ ಸಂಘಟನೆದವರು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಅದು ಬರಗಾಲ ಘೋಷಣೆ ಮಾಡಿರಿ ಅದಕ್ಕೆ ನೀವು ಆ ಬರಗಾಲ ಘೋಷಣೆ ಪರಿಹಾರ ಕೊಡ್ಲಿಕ್ಕಂದ್ರೆ ನಾವು ಇದ್ರ ಮೇಲೆ ಉಗ್ರಾಗಿ ಹೋರಾಟ ಮಾಡ್ತೀವಿ. ನಮ್ಮ ಸಂಘಟನೆ ವತಿಯಿಂದ ಎಲ್ಲರೂ ಸೇರಿ ಉಗ್ರಾಗಿ ಹೋರಾಟ ಮಾಡ್ತೀವಿ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದ್ರೆ ಇದು ಜಿಲ್ಲೆ ಏನೈತಿ, ಬಿಜಾಪುರ ಜಿಲ್ಲೆನೇ ಇಡಬೇಕು. ಬಿಜಾಪುರ ಜಿಲ್ಲೆ ನೀವು ಚೇಂಜ್ ಮಾಡಿದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಬಸವಣ್ಣ ಮಾಡಿದ್ರೆ ಬಿ ಏನೂ ಅಭ್ಯಂತರ ಇಲ್ಲ. ಏನು ಹೆಸರು ಇಟ್ಟರೆ ಬಿ ಯಾವ ದೇವ್ರ ಹೆಸರು ಇಟ್ಟರೆ ಏನು ಅಭ್ಯಂತರ ಇಲ್ಲಿ. ವಿಷಯ ಏನೈತಿ ಅಂದ್ರೆ ಅದರದಿಂದ ಏನೇನು ಹಾನಿ ಆಗ್ತಾವ ಅಂದ್ರೆ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಬೇಕು, ಉತಾರಿ ಚೇಂಜ್ ಮಾಡ್ಬೇಕು. ಹಲವಾರು ರೈತರು ಈಗ ಕೆಲಸ ಬಿಟ್ಟುಗೇಸಿ ಮೊದಲೇ ಮಳೆ ಇಲ್ಲ, ಕೆಲಸ ಬಿಟ್ಟುಗೇಸಿ ನಿಮ್ದೆಲ್ಲ ಕ್ಯಾಂಪ್ಯೂಟರ್ ಆಗಲಿ ನಿಮ್ಮ ಕೇಂದ್ರಗಳಿಗೆ ಆಗಲಿ ನಾವು ಎಲ್ಲ ಪಾಳಿ ಹಚ್ಕೊಂಡು ಎಲ್ಲ ರೈತರು ಕುಂಡ್ರದಾಗ್ತಾವ. ಅದ್ರ ಸಂಬಂಧ ಇವೆಲ್ಲ ಮಾಡಬಾರ್ದು ರೈತರು. ಇದು ಏನು ಐತಿ ಜಿಲ್ಲೆ, ಏನು ನೀವು ಬಿಜಾಪುರ ಜಿಲ್ಲೆ ಐತಿ, ಬಿಜಾಪುರ ಜಿಲ್ಲೆನೇ ಇರ್ಬೇಕು. ಬಿಜಾಪುರ ಜಿಲ್ಲೆ ಬಿಟ್ಟುಗೇಸಿ ಇದು ಮಾಡಿದ್ರೆ ಅದ್ರದಿಂದ ಸರ್ಕಾರಕ್ಕೆ ಭೀ ಹಾನಿ ಐತಿ, ನಮ್ಮ ಎಲ್ಲ ಜನದ ಮೇಲೆ ಇದ್ರದ ಪರಿಣಾಮ ಬೀಳ್ತಾವ. ಪರಿಣಾಮ ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಾಗೆ ಸರ್ಕಾರ ಏನು ಜೋಬ್ ಒಳಗಿಂಗ್ ಕೊಡಂಗಿಲ್ಲ, ಯಾವ ಮಂತ್ರಿ ಬಿ ಜೋಬ್ ಒಳಗಿಂಗ್ ಕೊಡಂಗಿಲ್ಲ. ನಾವು ಏನು ಟ್ಯಾಕ್ಸ್ ನಮ್ಮ ಸಾರ್ವಜನಿಕ ಟ್ಯಾಕ್ಸ್ ಮೇಲೆ ನೀವು ಎಲ್ಲ ಏನು ಮಾಡಿದ್ರೆ ನಮ್ಮ ಸಾರ್ವಜನಿಕ ಟ್ಯಾಕ್ಸ್ ಮೇಲೆ ಮಾಡುವುದು. ಇದು ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಇದು ಹೇಳ್ತಾ ಇದೀವಿ. ಇದು ಮಾಡಬಾರ್ದು ನೀವು. ಈ ಏನೈತಿ ಬಿಜಾಪುರ ಜಿಲ್ಲೆ, ಬಿಜಾಪುರ ಜಿಲ್ಲೆನೇ ಇರ್ಬೇಕು. ಮತ್ತೆ ಏನು ಪರಿಹಾರ ಬರಗಾಲ ಘೋಷಣೆ ಏನು ಮಾಡಿರಿ ಅದ್ರ ಕೂಡಲೇ ಪರಿಹಾರ ಘೋಷಣೆ ಮಾಡ್ಬೇಕು. ರೈತರ ಬೆಳೆ ಸಾಲ ಮನ್ನಾ ಮಾಡ್ಬೇಕು. ಎಲ್ಲಾ ಸಾಲಗಳು ಎಲ್ಲಾ ಸೌಲಭ್ಯಗಳು ಏನೈತಿ ಬಿಜಾಪುರ ಜಿಲ್ಲೆ ಒಳಗೆ ತುಂಬಾ, ಬಿಜಾಪುರ ಉತ್ತರ ಕರ್ನಾಟಕ ಒಳಗೆ ತುಂಬಾ ಇದು ಐತಿ. ಎಲ್ಲಾ ಜಲ್ದಿ ಕೂಡ್ಲೆ ಇದಕ್ಕೆ ಏನೈತಿ ಪರಿಹಾರ ಹಾಕಿ ಕೊಡ್ಬೇಕೆಲ್ಲ.
मत नम बैंक साल बारी नोटिस बरता अवेल तड़ हिड़ सरकार वत तड़ हिड़ी मत उतारी उतारी मल्लास मेल मे एर लक्ष ऐन तक लक्ष एर लक्ष ऐन अल टैक्स हिस्सी अवेल निंद्रस द्राक्षि बेगार तुम हानि ऐति द्राक्षि बे के जी बेरे कमी नूर अरवत् रूपये खर्च बरता नूर अरवत् खर्च बरता ना नूर रूपये द्राक्षि मार्ता ऐन सरकार महाराष्ट्र ना इंद तासगावे ऊर ऐति बिजापुर हलवर ना तालूक महाराष्ट्र तासगाव कल्ता अल टूरीता अद द्राक्षि मनुकायन ऐति अदे टूरी तक और रेटिंग मार्ता रईतन कमी रेटिंग को अदरदिन रैतर तुम्बा कंगाल सरकार मेल कूडले कर्म तक इले नम कर्नाटक माराट मूद मार्केसी मार्केसी नम्बर रैतरी अनुकूल मार्के नुग्ती जय जवान जय किसान राज्य अध्यक्ष मोतीराम चौहान।